ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇವೆ. ಇಂದಿನ ನಿರೀಕ್ಷೆಯ ವಾಕ್ಯವನ್ನು ಓದಿಕೊಳ್ಳೋಣ. ಏಷಾಯನು ಬರೆದ ಗ್ರಂಥ 49:15 ಐಸಾಯ ಚಾಪ್ಟರ್ 49:15. ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆಯಿಡದೆ ತನ್ನ ಮೊಲೆಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೆ ನಿನ್ನನ್ನು ಮರೆಯೇ ಎಂಬುದಾಗಿ. ನೋಡಿ, ದೇವರು ನಮ್ಮನ್ನು ಮರೆತಿಲ್ಲ ಎಂಬುದಾಗಿ ಹೇಳಲು ಇಷ್ಟಪಡುತ್ತಾ ಇದ್ದಾರೆ. ಒಂದು ವೇಳೆ ಇವತ್ತು ಈ ಒಂದು ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಾ ಇರುವ ನೀವೆಲ್ಲರೂ ನನ್ನನ್ನು ಜನರೆಲ್ಲರೂ ಮರೆತು ಬಿಟ್ಟಿದ್ದಾರೆ. ನನ್ನ ಸ್ವಂತದವರು, ನನ್ನನ್ನು ಹೆತ್ತ ತಂದೆ ತಾಯಿ ಕೂಡ ಮರೆತು ಬಿಟ್ಟಿದ್ದಾರೆ. ಆದ್ದರಿಂದ ದೇವರು ಕೂಡ ನನ್ನನ್ನು ಕೈಬಿಟ್ಟಿದ್ದಾನೋ, ದೇವರು ಕೂಡ ನನ್ನನ್ನು ಮರೆತು ಬಿಟ್ಟಿದ್ದಾನೋ, ಅಥವಾ ನಿಮ್ಮ ಪರಿಸ್ಥಿತಿಗಳನ್ನು ನೋಡುವಾಗ ದೇವರು ನನ್ನನ್ನು ಕೈಬಿಟ್ಟಿದ್ದಾನೆ, ಮರೆತಿದ್ದಾನೆ, ಆದ್ದರಿಂದಲೇ ಇಂತಹ ಕೆಟ್ಟ ಪರಿಸ್ಥಿತಿ, ಕೆಟ್ಟ ಒಂದು ಸನ್ನಿವೇಶ, ಕೆಟ್ಟ ಒಂದು ಜೀವನ ದಲ್ಲಿ ನಾನು ಇದ್ದೀನಿ ಎಂಬುದಾಗಿ ನೀವು ಅಂದುಕೊಳ್ಳಬಹುದು. ಆದರೆ ದೇವರು ನಿಮ್ಮನ್ನೇ ನೋಡಿ ಹೇಳಲು ಇಷ್ಟಪಡುತ್ತಾ ಇದ್ದಾರೆ. ಒಂದು ಹೆಂಗಸು ತನ್ನ ಹೆತ್ತ ಮಗುವನ್ನು ಮರೆತಾಳೋ, ಅಲ್ಲೆಲ್ಲಿಯ ಒಂದು ಪ್ರಶ್ನೆ, ಮರೆತಾಳೋ? ಒಂದು ವೇಳೆ ಅವಳು ಮರೆತರು ಮರೆಯಬಹುದು, ಆದರೂ ನಾನು ನಿನ್ನನ್ನು ಮರೆಯೇನು, ಐ ಕ್ಯಾನ್ ನಾಟ್ ಫರ್ಗೆಟ್ ಯು ಅಂತ ಹೇಳ್ತಾ ಇದ್ದಾರೆ. ನಾನು ನಿನ್ನನ್ನು ಮರೆತಿಲ್ಲ ಅಂತಲ್ಲ, ನಾನು ನಿನ್ನನ್ನು ಮರೆಯಲಾರೇನು, ಐ ಕ್ಯಾನ್ ನಾಟ್ ಈವನ್ ಥಿಂಕ್ ಅಬೌಟ್ ಫರ್ಗೆಟ್ಟಿಂಗ್ ಯು. ನಾವೆಲ್ಲರೂ ದೇವರ ಮಕ್ಕಳಾಗಿದ್ದೀವಿ, ದೇವರ ಮೇಲೆ ನಂಬಿಕೆ, ದೇವರನ್ನು ನೋಡಿಲ್ಲ ಆದರೆ ನೋಡದ ಕಾಣದ ದೇವರನ್ನು ನಂಬುತ್ತಾ ಇರುವ ನಮ್ಮನ್ನು, ಆತನನ್ನೇ ಹಿಡಿದುಕೊಂಡು ನಂಬುತ್ತಾ ಎಲ್ಲರನ್ನ ಎದುರು ಹಾಕ್ಕೊಂಡು ನಾವು ದೇವರನ್ನ ನಂಬಿಕೊಂಡಿರುವಾಗ, ನಾವು ಆತನ ಮಕ್ಕಳಾಗಿರುವಾಗ ಹೇಗೆ ದೇವರು ನಮ್ಮನ್ನು ಮರೆಯಲು ಸಾಧ್ಯ? ಪರಿಸ್ಥಿತಿಯನ್ನು ನೋಡಿ ನಾವು ಹೆದರಬಾರದು, ನಾವು ಪರಿಸ್ಥಿತಿಯನ್ನು ನೋಡಿ ನಾವು ಕ್ಯಾಲ್ಕುಲೇಟ್ ಮಾಡಬಾರ್ದು. ದೇವರು ನಮ್ಮನ್ನು ಕೈಬಿಟ್ಟಿದ್ದಾರೆ. ದೇವರು ಹೇಳ್ತಾ ಇದ್ದಾರೆ, ಚಿಯೋನ್ ನಗರಿ ನನ್ನನ್ನು ದೇವರು ಕೈಬಿಟ್ಟಿದ್ದಾರೆ, ಮರೆತಿದ್ದಾಳೆ ಅಂದುಕೊಳ್ಳುತ್ತಾ ಇದ್ದಾಳೆ. ಅವಳನ್ನು ನೋಡಿ ಹೇಳು, ಒಂದು ಮಗುವನ್ನು ತನ್ನ ಮೊಲೆಕೂಸನ್ನು ಒಂದು ತಾಯಿ ಮರೆಯಲು ಸಾಧ್ಯನಾ? ಯೋಚನೆ ಮಾಡಿರಿ, ನಾವು ನಮ್ಮ ಮಕ್ಕಳನ್ನು ಮರೆತು ಬಿಡುತ್ತೀವ? ಅವರು ಎಲ್ಲಿ ದೂರವಾಗಿದ್ದರು, ಅವರು ಎಷ್ಟು ಎತ್ತರವಾಗಿದ್ದರು, ಅವರು ಎಷ್ಟು ಜ್ಞಾನಿಗಳಾಗಿದ್ದರು, ಎಷ್ಟು ಅವರು ಒಳ್ಳೆ ವಿದ್ಯಾವಂತರಾಗಿದ್ದರೂ ಕೂಡ, ದೊಡ್ಡವರಾಗಿ ಬೆಳೆದಿದ್ದರೂ ಕೂಡ ನಮ್ಮ ಮಕ್ಕಳನ್ನು ಮರೆಯಲು ಸಾಧ್ಯವಿಲ್ಲ ಅಲ್ಲವೇ? ಅದೇ ರೀತಿಯಾಗಿ ಅದಕ್ಕಿಂತ ಹೆಚ್ಚಾಗಿ ದೇವರು ಹೇಳ್ತಾ ಇದ್ದಾನೆ, ನೀನು ಮರೆಯಬೇಡ, ನೆನಪಲ್ಲಿಟ್ಟುಕೋ, ನನ್ನನ್ನು ಮರೆಯಬೇಡ, ನನ್ನ ಮಾತನ್ನು ಮರೆಯಬೇಡ. ದೇವರು ನನ್ನನ್ನು ಮರೆತು ಬಿಟ್ಟಿದ್ದಾರೆ ಅಂತ ನೀನು ತಿಳ್ಕೊಂಡು ದೇವರನ್ನು ನೀನು ಮರೆಯಬಾರದು, ದೇವರ ವಾಕ್ಯವನ್ನು ಮರೆಯಬಾರದು, ದೇವರ ವಾಗ್ದಾನಗಳನ್ನು ಮರೆಯಬಾರದು. ಮಾತ್ರವಲ್ಲದೆ ದೇವರು ಇದುವರೆಗೂ ಮಾಡಿದ ಉಪಕಾರಗಳನ್ನು ನಾವು ಮರೆಯಬಾರದು. ಹಾಲೆಲೂಯಾ. ಫರ್ಗೆಟ್ ನಾಟ್ ಆಲ್ ಹಿಸ್ ಬೆನಿಫಿಟ್ಸ್. ದೇವರು ಇದುವರೆಗೂ ನಮಗೆ ಜೀವ ಕೊಟ್ಟಿದ್ದಾರೆ, ಬದುಕಿಸಿದ್ದಾರೆ ಅಂದ ಮೇಲೆ, ಪ್ರಾಣವನ್ನು ಉಳಿಸಿದ್ದಾರೆ, ನಮ್ಮನ್ನು ನಡೆಸುತ್ತಾ ಇದ್ದಾರೆ ಅನ್ನುವಾಗ ದೇವರು ನಮ್ಮನ್ನು ಮರೆತಿಲ್ಲ, ಇನ್ನು ಮುಂದೆ ಕೂಡ ಮರೆಯುವುದಿಲ್ಲ. ಅವರು ನಮ್ಮನ್ನು ಕೈ ಹಿಡಿದು ನಡೆಸುತ್ತಾರೆ. ಅವರು ಹೇಳುತ್ತಾ ಇದ್ದಾರೆ, ನಾನೇ ತಾನೇ ನಿನ್ನನ್ನು ಗರ್ಭದಲ್ಲಿ ರೂಪಿಸಿದ್ದು, ಒಂದು ತಾಯಿಯ ಗರ್ಭದಲ್ಲಿ ರೂಪಿಸಿದ್ದು ನಾನೇ, ಬದುಕಿಸಿದ್ದು ನಾನೇ, ನಾನೇ ನಿನ್ನ ತಾಯಿ, ನಿನ್ನ ತಂದೆ ನಿನ್ನನ್ನು ಕೈಬಿಟ್ಟಾಗ ನಾನೇ ತಾನೇ ಸೇರಿಸಿಕೊಂಡೇನು. ಆದ್ದರಿಂದಲೇ ನೆನಪಿನಲ್ಲಿಟ್ಟುಕೋ ಮಗಳೇ, ಮಗನೇ, ನಾನು ನಿನ್ನನ್ನು ಮರೆಯೇ, ಐ ವಿಲ್ ನೆವರ್ ಫರ್ಗೆಟ್ ಯು. ಹಾಲೆಲೂಯಾ. ಜೀಸಸ್ ವಿಲ್ ನೆವರ್ ಫರ್ಗೆಟ್ ಯು. ಹಾಲೆಲೂಯಾ. ಹಿ ವಿಲ್ ನೆವರ್ ಫರ್ಗೆಟ್ ಯು. ಆತ ನಿಮ್ಮನ್ನು ಎಂದಿಗೂ ನೆನಪು ಮಾಡಿಕೊಳ್ಳುತ್ತಾ ಇದ್ದಾನೆ. ಆತನು ನಿಮ್ಮನ್ನು ತನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದಾನೆ. ಆದ್ದರಿಂದ ನೀವು ಈ ಸಂದೇಶವನ್ನು ಜನರಿಗೆ ಹೇಳ್ರಿ, ದೇವರು ನಮ್ಮನ್ನು ಮರೆಯುವ ದೇವರಲ್ಲ, ಕೈಬಿಡುವ ದೇವರಲ್ಲ. ಇವತ್ತು ನಾನು ನಿಮಗಾಗಿ ಪ್ರಾರ್ಥನೆ ಮಾಡಲು ಇಷ್ಟಪಡುತ್ತಾ ಇದ್ದೇನೆ. ಯಾರೆಲ್ಲ ನಿಮ್ಮ ಕಷ್ಟದ ಒಂದು ಸನ್ನಿವೇಶ, ನಿಮ್ಮ ಪರಿಸ್ಥಿತಿಯಲ್ಲಿ ಒದ್ದಾಡುತ್ತಾ ಇದ್ದೀರಿ, ಒಂದು ವೇಳೆ ನನಗೆ ಗೊತ್ತಿಲ್ಲದೆ ಇರಬಹುದು, ನಿಮಗೆ ಗೊತ್ತು ನಿಮ್ಮ ಕಷ್ಟಗಳು, ಅದು ಮಾತ್ರ ಅಲ್ಲ, ದೇವರಿಗೆ ಗೊತ್ತು ನಿಮ್ಮ ಕಷ್ಟಗಳು. ದೇವರು ನಿಮ್ಮ ಮಾರ್ಗವನ್ನೆಲ್ಲ ನೋಡುತ್ತಾ ಇದ್ದಾರೆ, ನಿಮ್ಮ ದಿನಗಳನ್ನು ನೋಡುತ್ತಾ ಇದ್ದಾರೆ, ನಿಮ್ಮ ತಡೆಗಳನ್ನು ನೋಡುತ್ತಾ ಇದ್ದಾರೆ. ನೀವೊಂದು ಮಗುವಿನ ಹಾಗೆ ತತ್ತರಿಸುವುದು, ನೀವು ಹಸಿದು ಬಾಯಾರುವುದು, ಒಂದು ಮಗುವಿನ ಹಾಗೆ ನೀವು ಭಯಪಡುವುದನ್ನು, ನೀವೊಂದು ಮಗುವಿನ ಹಾಗೆ ಓ ಹಲಲಿಯ ಒಂದು ಸಾಂತ್ವನ, ಒಂದು ಸಂತಾಪ, ಒಂದು ಆಧರಣೆಯನ್ನು ಹುಡುಕುತ್ತಾ ಇದ್ದೀರಿ. ಹಲಲಿಯ ನಿಮಗೆ ನೋವಾಗುವುದನ್ನು ದೇವರು ನೋಡುತ್ತಾ ಇದ್ದಾರೆ. ಒಂದು ತಾಯಿಗೆ ಎಷ್ಟು ಮಮತೆ, ಎಷ್ಟು ಕನಿಕರ, ಹಲಲು ಎಷ್ಟು ಕರುಣೆ ತನ್ನ ಮಗುವಿನ ಮೇಲೆ ಇರುತ್ತದೋ, ಅದಕ್ಕಿಂತ ಹೆಚ್ಚಾದ ಕರುಣೆ, ಅದಕ್ಕಿಂತ
ಅತಿಹೆಚ್ಚಾದ ಮಮತೆಯಿಂದ ದೇವರು ನಿಮ್ಮನ್ನು ನೋಡಿ ಮಾತನಾಡುತ್ತಾ ಇದ್ದಾರೆ. ಹಲ್ಲೆಲೂಯ. ಮಗಳೇ, ಮಗನೇ, ಸೋತು ಹೋಗಬೇಡ. ನಿನ್ನ ಪರಿಸ್ಥಿತಿಯನ್ನು ನೋಡಿ ನೀನು ನನ್ನನ್ನು ಮರೆಯಬೇಡ. ನನ್ನ ವಾಕ್ಯವನ್ನು ಬಿಡಬೇಡ. ನನ್ನ ವಾಕ್ಯವನ್ನು ಧ್ಯಾನ ಮಾಡು. ನನ್ನ ವಾಕ್ಯವನ್ನು ಓದು. ಅದನ್ನು ಹಿಡಿದುಕೊಂಡು ಪ್ರಾರ್ಥನೆ ಮಾಡು. ಹಲ್ಲೆಲೂಯ. ನಿನ್ನ ಪರಿಸ್ಥಿತಿಗಳು ನೀನು ಗೆಲ್ಲುವಿ. ನಿನ್ನ ಪರಿಸ್ಥಿತಿಗಳು ಬದಲಾಗುತ್ತದೆ. ನೀನು ಕಷ್ಟದಿಂದ ಪಾರಾಗಿ ಹೊರಗಡೆ ಜಯವಂತನಾಗಿ ಬರುವಿ. ಹಲ್ಲೆಲೂಯ. ಯೇಸಪ್ಪ, ನಿಮಗೆ ಸ್ತೋತ್ರ. ಈ ಮಾತುಗಳಿಗಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಪ್ರಿಯ ಸ್ನೇಹಿತರೇ, ಈ ವಾಕ್ಯದಿಂದ ದೇವರು ಇವತ್ತು ನಮ್ಮೆಲ್ಲರಿಗೂ ನೆನಪು ಮಾಡುತ್ತಾ ಇದ್ದಾನೆ. ಆತನು ನಮ್ಮನ್ನು ಮರೆತಿಲ್ಲ, ಮರೆಯುವುದೂ ಇಲ್ಲ. ನಾವು ದೇವರನ್ನು ಮರೆಯದೆ ವಾಗ್ದಾನವನ್ನು ಹಿಡಿದುಕೊಂಡು ಮುಂದುವರಿಯೋಣ, ಧೈರ್ಯವಾಗಿ ಎದುರಿಸೋಣ. ಪರಿಸ್ಥಿತಿಗಳು ನಮ್ಮನ್ನು ನೋಡಿ ಬಗ್ಗಿ ಹಲ್ಲೆಲೂಯ ಅವುಗಳು ಮಾಯವಾಗುತ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.